ஸோ காக்க நகரத ஸ்ரீ ஸ்ரீ சம்பாதன மட்டத ஆசிரியர்களில் சகல சம்பத்தர இச்சைய மேலே 17 சரண சம்ஸ்கிருதி உற்சவத ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಶರಣ ಸಂಸ್ಕೃತಿ ಉತ್ಸವದ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರಾದ ಸಿ ಎಸ್ ವಾಲಿಯವರಲ್ಲಿ, ಡಾಕ್ಟರ್ ಸಿ ಕೆ ನಾವಲಿಯವರಲ್ಲಿ, ವಿವೇಕ್ ಜಂತಿಯವರಲ್ಲಿ, ಶಂಕರ್ ಗೋರಶಿಯವರಲ್ಲಿ, ಸಂಜೀವ್ ಹೊಸಕೋಟೆಯವರಲ್ಲಿ, ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಿಗೂ ಶರಣರು ಶರಣಾರ್ಥಿಗಳು. ಗೋಕಾಕ ನಗರದಲ್ಲಿ 17 ವರ್ಷದಿಂದ ಒಂದು ಶರಣ ಸಂಸ್ಕೃತಿ ಉತ್ಸವ ಅಂತೇಳಿ ನಮ್ಮ ಶ್ರೀಮಠ ಮತ್ತು ಶ್ರೀಮಠದ ಎಲ್ಲ ಭಕ್ತರು ಕೂಡಿಕೊಂಡು ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ನಿಮ್ಮೆಲ್ಲರ ಕೈಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಕೊಡಲಾಗಿದೆ. ಶ್ರೀಮಠ ಮಾಡುವಂಥ ಕೆಲಸಗಳು ಕಾರ್ಯಗಳು ನಿಮಗೆಲ್ಲ ಗೊತ್ತಿದ್ದ ವಿಷಯನೇ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಅತಿಥಿಗಳು ಬರ್ತಾ ಇದ್ದಾರೆ ಅವರೆಲ್ಲ ಹೆಸರುಗಳನ್ನು ಡಾಕ್ಟರ್ ಸಿ ಕೆ ನಾವಲಿಯವರು ಇಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಶ್ರೀಮಠದ ಸದ್ಭಕ್ತರು ಮಾಡುವಂಥ ಕೆಲಸ ಕಾಲು ಭಾಗ ಆದರೆ ಮುಕ್ಕಾಲು ಭಾಗ ಪತ್ರಿಕಾ ಮಿತ್ರರು ಮಾಡುವಂಥದ್ದು. ನಾವೆಷ್ಟೇ ದೇಣಿಗೆಯನ್ನು ಕೂಡಿಸಿರಬಹುದು, ಎಂಥ ದೊಡ್ಡ ದೊಡ್ಡ ಅತಿಥಿಗಳು ಕರೆಸಿರಬಹುದು, ಅದೆಲ್ಲ ನಾಡಿನ ಜನತೆಗೆ ಗೊತ್ತಾಗಬೇಕು ಅಂತಂತಂದರೆ ಅದಕ್ಕೆ ಮುಖ್ಯ ಕಾರಣೀಭೂತರು ನೀವಾಗ್ತೀರಿ. ಇಲ್ಲಿಯವರೆಗೆ ಶ್ರೀಮಠದ ಜೊತೆಗೆ ಒಳ್ಳೆಯ ಸಂಬಂಧಗಳಿಟ್ಟುಕೊಂಡು ಶ್ರೀಮಠ ಮಾಡುವಂಥ ಕಾರ್ಯಗಳನ್ನು ಈಗಾಗಲೇ ಸಮಾಜದ ಮುಂದೆ ನೀವೆಲ್ಲ ತೋರಿಸ್ತಾ ಬಂದಿದ್ದೀರಿ. ಆ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಒಂದು ಮಾತಿನಲ್ಲಿ ಇಚ್ಛಪಡ್ತೀನಿ. ಈ ಕಾರ್ಯಕ್ರಮವನ್ನು ನಾಡಿನ ಉದ್ದಕ್ಕೂ ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಕಟ್ಕೊಳ್ಳಿ ವಿನಂತಿಯನ್ನು ಮಾಡಿಕೊಂಡು ಪ್ರತಿ ವರ್ಷ ಒಂದೊಂದು ಗೋಷ್ಠಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೈನಿಕ ಗೋಷ್ಠಿ ಮಾಡಿದ್ದೇವೆ, ಶಿಕ್ಷಕರ ಗೋಷ್ಠಿ ಮಾಡಿದ್ದೇವೆ, ರೈತ ಗೋಷ್ಠಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು 5ನೇ ತಾರೀಕಿಗೆ ನ್ಯಾಯವಾದಿಗಳ ಸಮಾವೇಶ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನ್ಯಾಯವಾದಿಗಳ ಸಮಾವೇಶಕ್ಕೆ ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸಚಿನ್ ಮಗ್ದುಮ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹಿರಿಯ ನ್ಯಾಯವಾದಿಗಳಿಗೆ ಇಲ್ಲಿ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೇವೆ. ನ್ಯಾಯವಾದಿಗಳ ಸಮಸ್ಯೆ, ಈ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರುತ್ತೆ. ಇವತ್ತು ಪತ್ರಿಕಾಕರ್ತರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ರೈತರಾಗಿರ್ಬೋದು, ಸೈನಿಕರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಅವ್ರದೇ ಆದಂಥ ಒಂದು ಸಮಸ್ಯೆ ಇರುತ್ತೆ. ಆ ನಿಟ್ಟಿನಲ್ಲಿ ಅವ್ರದೇ ಆದಂಥ ಒಂದು ಚಿಂತನೆಯನ್ನು, ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಚಿಂತನೆಯನ್ನು ಆ ವೇದಿಕೆ ಮೇಲೆ ಜರುಗಿಸಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡು ಇವತ್ತು ನ್ಯಾಯವಾದಿಗಳ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನದಲ್ಲಿ ಪೊಲೀಸ್ ಗೋಷ್ಠಿ, ನಂತರ ಪತ್ರಕರ್ತರ ಸಮಾವೇಶ, ಇನ್ನೂ 10 ಹಲವಾರು ವಿಚಾರಗಳು ನಮ್ಮಲ್ಲಿರುವುದರಿಂದ ಪ್ರತಿ ವರ್ಷ ಒಂದೊಂದು ಸಮಾವೇಶಗಳನ್ನು ಏರ್ಪಡಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ದಿನ ಕಾರ್ಯಕ್ರಮ ಜರುಗ್ತಾ ಇದೆ. ನಂತರ ನಾಡಿನ ಹೆಸರಾಂತ ರಾಜಕಾರಣಿ ಸಿ ಎಂ ಇಬ್ರಾಹಿಂ ಅವರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಕೇಂದ್ರ ಸಚಿವರು, ಅವರು ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಒಪ್ಪಿಕೊಂಡು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 2ನೇ ದಿನ ಕಿರಣ್ ಬೇಡಿಯವರು, ಶಶಿಕಲಾ ಜೊಲ್ಲೆಯವರು, ಮಂಗಲಾ ಅಂಗಡಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವೀನಾ ಕಾಶ್ಯಪ್ನವರು ಇವರೆಲ್ಲ ಮಹಿಳಾ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಂತರ 3ನೇ ದಿನ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿಗಳಾದಂಥ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಸಚಿನ್ ಮಗ್ದುಮ್ ಅವರು, ನಂತರ ಹೈಕೋರ್ಟಿನ ರಿಜಿಸ್ಟರ್ ಆದಂಥ ಕೊಟವಟ್ಟಿ ಸಾಹೇಬರು,
ಸಾಕಷ್ಟು ಜನ ಹಿರಿಯ ನ್ಯಾಯವಾದಿಗಳು ಅಲ್ಲಿ ವೇದಿಕೆ ಮೇಲೆ ಇರ್ತಾರೆ. 4-5 ದಿವಸದ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಸವದಿಯವರು, ತೇಜಸ್ವಿ ಸೂರ್ಯ ಅವರು, ನಂತರ ಭೀಮಪ್ಪ ಗಡಾದವರು, ನಂತರ ಇನ್ನೂ 10-12 ಜನ ಅತಿಥಿಗಳು ಅವರ ವೇದಿಕೆ ಮೇಲೆ ಇರ್ತಾರೆ. ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಗೈದಂಥ ಪ್ರತಿದಿನ 15-20 ಜನರಿಗೆ ನಾವು ಶ್ರೀಮಠದಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಬಂದಂಥ ಸದ್ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ, ಜೊತೆಗೆ ಅವನ್ನೆಲ್ಲ ದೂರಿದ್ದವರು ಕರ್ಕೊಂಡು ಬರಲಿಕ್ಕೆ ವಾಹನದ ವ್ಯವಸ್ಥೆ, ಇವನ್ನೆಲ್ಲ ಶ್ರೀಮಠದ ಸಮಿತಿಯವರು ಇವನ್ನೆಲ್ಲ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪತ್ರಿಕಾಕರ್ತರ ಬಂಧುಗಳಲ್ಲಿ ಒಂದು ವಿನಂತಿ, ಇವೆಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು, ಪ್ರಸಾರ ಮಾಡುವ ಮೂಲಕ ಶ್ರೀಮಠದ ಸೇವೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿ ನಮ್ಮ